नमस्ते फ्रेंड्स, वेलकम टू बेबी जे व्लॉग्स। आई एम रमाश्री। इवत्तिनिंद वीकली व्लॉग माडुवा अंत प्लान माडिद्देवु। सोमवार शनिवार वरेगे माडुवा चटुवटिकेगळन्नु ओंदे व्लॉग्नल्लि हाकलिद्देवे। इवत्तु श्रीकृष्ण जन्माष्टमी आद कारण नानु कृष्णन वेष हागू क्षमक राधे वेषवन्नु हाकलिद्देवे। अक्कैग ಕೃಷ್ಣನ ಕಿಟ್ಟ ತಯಾರು ಮಾಡುತ್ತಿದ್ದಾಳೆ ಅಣ್ಣನ ತಲೆ ಮೇಲೆ ಇಟ್ಟು। ನಾನೀಗ ಊಟ ಮಾಡಿ ಬಂದಿದ್ದೇನೆ, ಕೃಷ್ಣನ ವೇಷ ಹಾಕಲು ಹೋಗುತ್ತೇನೆ, ಆಮೇಲೆ ಕಾಣುವ, ಬೈ। ಜೋ ಹೈ ಅಲ್ಬೇಲಾ ಮದನೆನೋ ವಾಲಾ ಜಿಸ್ಕಿ ದಿವಾನಿ ಬ್ರಿಜ್ ಕಿ ಹೈ ಬಾಲಾ ವೋ ಕಿಸ್ನಾ ಹೈ ವೋ ಕಿಸ್ನಾ ಹೈ ನೀವು ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬಹುದೆಂದು ನಾನು ಭಾವಿಸುತ್ತೇನೆ। ಹೇಗೆ ಆಚರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ। ನಿನ್ನೆ ರಾತ್ರಿ ನಾನು ಮಲಗಲು ಹೊರಟಾಗ ಅಕ್ಕ ಕೇಳಿದ್ರು ನಿನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇರುವ ಯಾವುದಾದರೂ ವಿಷ್ಟು ಪೂರ್ತಿ ಆಯ್ತಾ ಅಂತ। ನಾನು ಬೆಳಗ್ಗೆದ್ದು ನೋಡಿದಾಗ ಅದರಲ್ಲಿ ಒಂದು ಚೀಟಿ ಇತ್ತು, ನನಗೆ ಕೃಷ್ಣನ ವೇಷ ಹಾಕಬೇಕು ಅಂತ। ನಾನೀಗ ಜಾಜಿ ಹೂವಿನ ಮುಗ್ಗುಗಳನ್ನು ಕೊಯ್ತಾ ಇದ್ದೇನೆ। ನಾನು ಮತ್ತೆ ಫಸ್ಟ್ ಟೈಮ್ ನೂಡಲ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ। ನಮ್ಮ ಮನೆಯಲ್ಲಿ ನಾವು ಗ್ಯಾಸ್ ಉಪಯೋಗಿಸುವುದಿಲ್ಲ, ಎಲ್ಲ ಅಡಿಗೆಗಳನ್ನು ಸೌದೆ ಒಲೆಯಲ್ಲೇ ಮಾಡುತ್ತೇವೆ। ನಾನು ನೂಡಲ್ಸ್ ಮಾಡ್ತಾ ಇದ್ದೆ, ಅದರಿಂದ ಕರೆಂಟ್ ಹೋಯಿತು, ಹಾಗೆ ಅಣ್ಣ ಕೆಳಗಿಳಿಸಿ ನಮಗೆಲ್ಲರಿಗೂ ಹಂಚಿಕೊಟ್ಟ। ಇವತ್ತು ಬಿಟಿಎಸ್ ನ ಮಂಗ್ನಿ ಜೊಂಜೊಂಗುಕ್ನ ಬರ್ತ್ಡೇ, ಅದಕ್ಕೆ ಅವನಿಗೆ ಪರ್ಪಲ್ ಬಣ್ಣ ಇಷ್ಟ, ಅದಕ್ಕೆ ನಾನು ಪರ್ಪಲ್ ಬಳೆ, ಪರ್ಪಲ್ ರಬ್ಬರ್ ಬ್ಯಾಂಡ್ ಆ್ಯಂಡ್ ಪರ್ಪಲ್ ಹೇರ್ ಬ್ಯಾಂಡ್ ಹಾಕಿದ್ದೇನೆ, ಮತ್ತೆ ಪರ್ಪಲ್ ಹೂ ಕೂಡ। ನಾನೀಗ ಜೊಂಗುಕಿನ ಚಿಬ್ಬಿ ಆರ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೇನೆ। ಅಣ್ಣ ನನ್ನ ನೋಟ್ಸ್ ಅನ್ನು ಶಾಲೆಗೆ ತೆಗೆದುಕೊಂಡು ಹೋಗಿ ಕರೆಕ್ಷನ್ ಮಾಡಿಸಿ ತಂದ। ಈ ವರ್ಷದಲ್ಲಿ ನನ್ನ ನೋಟ್ಸಲ್ಲಿ ರೆಡ್ ಇಂಕ್ ಪೆನ್ ಫಸ್ಟ್ ಟೈಮ್ ಇರುವುದು। ನಿನ್ನೆ ಮಾಡಿದ ಚಿಬಿ ಇಮೇಜ್ಗೆ ನಾನಿವತ್ತು ಕಲರ್ ಹಾಕ್ತೇನೆ, ಇಲ್ಲಿ ನೋಡಿ ಗೋಲು ಮಲಗಿದ್ದು। ಚಿಕ್ಕಮ್ಮ ಬರುವಾಗ ಗಾಳಿ ಬಾಳೆಕಾಯಿಯನ್ನು ತಂದಿದ್ದರು, ಅದನ್ನು ಈಗ ಕಟ್ಲೆಟ್ಟು ಮಾಡಲು ಹೊರಡುತ್ತಿದ್ದಾರೆ। ಹೂರಣ ತಯಾರಾಯಿತು, ಇನ್ನು ಇದಕ್ಕೆ ಅಕ್ಕಿ ಹಿಟ್ಟಿನ ಅಂಗಿ ಹಾಕಿಸಿ ಕಾವಲಿಗೆಯಲ್ಲಿ ಮಲಗಿಸುತ್ತಾರೆ। ಈಗ ಬಿಸಿ ಬಿಸಿ ಬಾಳೆಕಾಯಿ ಕಟ್ಲೆಟ್ಟು ತಯಾರಾಯಿತು। ವಾವ್, ಸೂಪರ್! ಫೈನಲಿ ಜೆ ಕೆ ಚಿಬಿ ಆಲ್ಟ ತಯಾರಾಗಿದೆ। ನಾನು ಗೂಗಲಿಂದ ಸರ್ಚ್ ಮಾಡಿ ಈ ಫೋಟೋವನ್ನು ನೋಡಿ ಮಾಡಿದ್ದು, ನನಗೆ ಕ್ಲಾಸ್ ವರ್ಕ್ಸ್ ಎಲ್ಲ ಇದ್ದ ಕಾರಣ ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು। ಹಾಯ್ ಫ್ರೆಂಡ್ಸ್, ನಾನೀಗ ನಮ್ಮ ಹಟ್ಟಿಗೆ ದನಗಳಿಗೆ ಹುಲ್ಲು ಹಾಕಲಿಕ್ಕೆ ಅಂತ ಬಂದದ್ದು। ನಮ್ಮಲ್ಲಿರುವ ದನಗಳನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ। ಮೊದಲು ನಾನು ಸಣ್ಣವರಿಂದ ಪರಿಚಯಿಸುತ್ತೇನೆ, ಇವನು ಮುಕುಂದ ಅಂತ, ನೋಡಿ ನಾಯಿ ಜೊತೆ ಆಟ ಆಡ್ತಿದ್ದೇನೆ।
ಅವನಿಗೆ ಒಂದೂವರೆ ತಿಂಗಳಾಯ್ತಷ್ಟೇ. ಇವಳು ಮುಕುಂದನ ಅಮ್ಮ, ಇವಳ ಹೆಸರು ಗೌರಿ ಅಂತ. ಇವಳು ಗೌರಿಯ ಅಮ್ಮ. ಇವಳಿಗೆ ಹೆಸರೇನು ಇಡಲಿಲ್ಲ, ಮುಕುಂದನ ಅಜ್ಜಿ ಅಲ್ಲ, ಆದ ಕಾರಣ ಅಜ್ಜಿ ಅಂತ ಕರೆಯುವುದು ನಾವು. ಇವಳು ಶ್ರೀರಾಮ ಅಂತ. ಅವತ್ತು ಅಂದು ನಾನು ಸಣ್ಣ ಇರುವಾಗ ಸಣ್ಣದಾಗಿರುವಾಗ ಅಲ್ಲಿ ತೋಟದಲ್ಲಿ ನನಗೆ ಗೊತ್ತಿರಲಿಲ್ಲ ಅದು ಇದೇ ಜಾಗದಲ್ಲಿ ಇದೇ ದಾರಿಯಾಗಿ ಹೋಗುವುದು ಅಂತ. ನಾನು ಅಲ್ಲಿ ನಿಂತ್ಕೊಂಡು ನೋಡುವಾಗ ಇದು ಹೊತ್ತು ಹಾಕಿತ್ತು ನನ್ನ ಆಚೆಗೆ. ಅಲ್ಲಿ ಒಂದು ಮರ ಇದ್ದ ಕಾರಣ ಬಚ್ಚು. ಜೋರು ಮಳೆ ಬರ್ತಾ ಇದೆ. ಗೋಲು ಅವನ ಬೆಡ್ಡಲ್ಲಿ ಕೂತ್ಕೊಂಡು ಮಳೆ ನೋಡ್ತಿದ್ದಾನೆ. ಅಮ್ಮ ಅಕ್ಕಚ್ಚು ಕೊಡ್ಲಿ ಅಕ್ಕ ದನಗಳಿಗೆ ಅಕ್ಕಚ್ಚು ಕೊಡ್ಲಿಕ್ಕೆ ಹಟ್ಟಿಗೆ ಹೋಗ್ತಿದ್ದಾರೆ. ಅಲ್ಲಿ ನೋಡಿ ನೋಡಿ ನೋಡಿ, ಯಾರೋ ಓಡ್ತಿದ್ದಾರೆ ಓಡ್ತಿದ್ದಾರೆ, ಮಳೆಗೆ ಚಂಡಿಯಾಗಿ ಓಡ್ತಿದ್ದಾರೆ. ನನಗೆ ಟೀಚರ್ಸ್ ಡೇಗೆ ಥ್ಯಾಂಕ್ ಯು ಕಾರ್ಡ್ ಮಾಡ್ತಿದ್ದೇನೆ, ಅದನ್ನು ಮುಂದಿನ ವ್ಲಾಗಲ್ಲಿ ತೋರಿಸ್ತೇನೆ. ಅಲ್ಲಿವರೆಗೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.